ರಮೇಶ್ ಕುಮಾರ್ ಈಗ ಹಿಂದೆ ಬರಣ ಹಿಂದೆ ಬರ ಮಳೆ ಬಿದ್ರೆ ಬಂಡೆ ಅಂತ ಕರೆಗಲ್ಲ ಹಂಗೆ ರಮೇಶ್ ಕುಮಾರ್ ವ್ಯಕ್ತಿತ್ವ ಅವರ ಅನುಭವ ಅವರನ್ನ ಅವರ ತಂದೆಯವರು ಮುಖ್ಯಮಂತ್ರಿ ಆದಾಗ ಸ್ಪೀಕರ್ ಮಾಡ್ಕೊಂಡು ಸರ್ಕಾರದ ಸಮತೋಲನ ಕಾಪಾಡಲಿಕ್ಕೆ ನೀವೇ ಆಗಬೇಕು ಅಂತ ಹೇಳಿ ಅವರನ್ನ ಉಪಯೋಗಿಸಿಕೊಂಡಂತದ್ದು ಇತಿಹಾಸ ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ನ ಸಪೋರ್ಟ್ ತಗೊಂಡವರು ಮುಖ್ಯಮಂತ್ರಿ ಆದಾಗ ಅವರು ಸ್ಪೀಕರ್ ಆಗಲ್ಲ ಅಂದಾಗಲೂ ನೀವೇ ಈ ಸಂದರ್ಭದಲ್ಲಿ ಸ್ಪೀಕರ್ ಆಗಬೇಕು ಅಂತ ಹೇಳಿ ಅವರನ್ನ ಸ್ಪೀಕರ್ ಮಾಡ್ಕೊಂಡು ಉಪಯೋಗಿಸಿಕೊಂಡಂತದ್ದು ಇತಿಹಾಸ ಅಧಿಕಾರ ಸಿಕ್ಕ ತಕ್ಷಣನೇ ಅಧಿಕಾರದಿಂದ ಹೊರಗಡೆ ಬಂದ ತಕ್ಷಣನೇ ಈ ತರ ಲಘುವಾಗಿ ಮಾತಾಡೋದಕ್ಕೆ ಏನು ಹೇಳಲಿಕ್ಕಾಗುತ್ತೆ ರಮೇಶ್ ಕುಮಾರ್ ಒಬ್ಬ ಗೌರವಾನ್ವಿತ ಉದ್ದನಲ್ಲಿ ಕೆಲಸ ಮಾಡಿರತಕ್ಕಂತವರು ಅವರು ಸಮಾಜದ ಕಳಕಳಿ ಇರತಕ್ಕಂತದ್ದು ಸೋಶಿಯಲ್ ಜಸ್ಟಿಸ್ ಬಗ್ಗೆ ಗೌರವ ಇರತಕ್ಕಂತವರು ಒಂದು ರಾಜ್ಯದ ಜನಪರವಾದಂತ ಕಾಳಜಿ ಇಟ್ಕೊಂಡಿರುವಂತ ಕಳೆದ 2013 ನಲ್ಲಿ ಪ್ರಣಾಳಿಕೆ ಇವತ್ತು 13 10 ಕೆಜಿ ಅಕ್ಕಿ ಸಾಲ ಮನ್ನಾ ಇವೆಲ್ಲ ಆಗಿದ್ರೆ ಅದರಲ್ಲಿ ಪಾತ್ರ ರಮೇಶ್ ಕುಮಾರ್ ಅವರದ್ದು ಇದೆ ರಮೇಶ್ ಕುಮಾರ್ ಅವರ ಬಗ್ಗೆ ಅವರಿಗೆ ಮಾತನಾಡತಕ್ಕಂತ ಯಾವುದೇ ನೈತಿಕ ಹಕ್ಕಿಲ್ಲ ಆದರೂ ಮಾತನಾಡ್ತಾರೆ ಅಂದ್ರೆ ಅವರಿಗೆ ಬಿಟ್ಟು ಹೋಗ್ತಾರೆ